ವೀರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕರತ್ನ ಅಥರ್ವಣ ಪರಿಹಾರ ಪ್ರವೀಣ ವರಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆಂಧ್ರ ಗುರುಜಿ ಅವರು ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವರ್ಮಾಡ್ಕೊಡೋಣ ಗುರುಜನ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ नमस्ते ओ गुब्रह्म गुरु विष्णु गुरुदेव महेश्वर गुरुसाक्षात्ब्रह्म तस्म श्रीगुवे नम गुरु सर्वोका विषजे भो निधे सर्वद्या श्री दक्षिणामूर्ते नमो नम पू्याय राघवंद्रा सत्यधर्मृताय चाँम भजताम कल्पवृक्षायान्मता कामदेनवे श्री भारतीयमण मुख्यप्राणागतता कुलदेवतात्मक श्रीगुरराघवेंद्रस्वाने नम जगद्गु आदिशंकराचार्य महाराज की जय ಶಂಕರ ಮಹಾರಾಜ್ ಮಹಾರಾಜಿಕಿ ಜೈ ಜೈ ಗುರುದತ್ತ ಭಗವಾನ್ ಶಡೀ ಸದ್ಗುರು ಮಹಾರಾಜ್ ಮಹಾರಾಜಿಕಿ ಜೈ ಗುರುಗಳನ್ನು ಗುರುಪರಂಪರೆಯನ್ನು ಗುರುವಾರದ ಈ ಶುಭ ದಿನದಂದು ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನೇ ನೀವು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ನಡೀಬೇಕು ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆಯು ಹಿರಿಯರನ್ನು ಅನುಸರಿಸಿ ಹಿರಿಯರ ಮಾರ್ಗದರ್ಶನದಿಂದ ನಡೀತಕ್ಕಂಥದ್ದು ಪದ್ಧತಿಗಳಾಗಲಿ ಆಚಾರ ವಿಚಾರಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಮಾರ್ಗವಾಗಲಿ ಇದೆಲ್ಲವೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಭಗವಂತನ ಕೃಪೆ ಕೃಪಾಕಟಾಕ್ಷ ಇದು ಬಹಳ ವಿಶೇಷ ಅಂತ ಹೇಳ್ತಾರೆ ಇಂತಹ ನಿಟ್ಟಿನಲ್ಲಿ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷತೆಗಳಿರ್ತಕ್ಕಂಥ ಈ ಶುಭ ದಿನ ಭಾದ್ರಪದ ಮಾಸದ ಶುಕ್ಲಪಕ್ಷದ ಶುಭ ಗುರುವಾರ ಇವತ್ತು ಗುರುವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ಓಣಂ ಇರ್ತಕ್ಕಂಥದ್ದು ತಿರು ಓಣಂ ಅಂತ ಹೇಳ್ತಾರೆ ಓಣಂ ಅಂತಲೂ ಹೇಳ್ತಾರೆ ಓಣಮ್ ಎಂಬತಕ್ಕಂತಹದ್ದು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಇವತ್ತು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು ಆದರೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂದರೆ ಕೇರಳದಿಂದ ಜೀವನೋಪಾಯಕ್ಕಾಗಿ ಅಥವಾ ಇಲ್ಲೇ ಉದ್ಯೋಗವನ್ನು ಇಟ್ಕೊಂಡು ಪಕ್ಕದ ರಾಜ್ಯ ಆದರೂ ಕೇರಳಗೆ ಕೇರಳದಿಂದ ಕರ್ನಾಟಕಕ್ಕೆ ಬಂದು ಒಂದಷ್ಟು ಕನ್ನಡವನ್ನು ಸ್ಪಷ್ಟವಾಗಿ ಕಲಿತು ಕನ್ನಡಾಂಬೆಯ ಸೇವೆಯನ್ನು ಮಾಡ್ತಾ ಈ ಕನ್ನಡದಲ್ಲಿರ್ತಕ್ಕಂತಹ ಇಲ್ಲಿನ ನುಡಿ ಇಲ್ಲಿನ ಜಲ ಇಲ್ಲಿನ ಒಂದು ಭೂಮಿ ಎಲ್ಲವನ್ನೂ ಸಹ ಸ್ವಾಗತಿಸಿ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬದುಕ್ತಿರ್ತಕ್ಕಂತಹ ಆ ನನ್ನ ಅಣ್ಣ ತಮ್ಮಂದರಿಗೂ ಓಣಂ ಶುಭಾಶಯಗಳನ್ನು ಇವತ್ತು ನಾನು ತಿಳಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕ ರಾಜ್ಯವೇ ಹಾಗೆ ಎಲ್ಲರನ್ನೂ ಬರಮಾಡ್ಕೊಳ್ಳುತ್ತೆ ಎಲ್ಲರಿಗೂ ಒಂದು ಒಳ್ಳೆಯ ಆಸ್ಥಾನವನ್ನು ಕಲ್ಪಿಸುತ್ತೆ ಎಲ್ಲರೂ ಜೀವನ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ ಕನ್ನಡಾಂಬೆ ಜೊತೆಗೆ ಕನ್ನಡದ ಜನ ಕನ್ನಡದ ಅಭಿಮಾನಿಗಳು ಪ್ರ ಕನ್ನಡದಲ್ಲಿರ್ತಕ್ಕಂತಹ ಕರ್ನಾಟಕದ ಅಭಿಮಾನಿಗಳು ಕರ್ನಾಟಕದ ಅಣ್ಣ ತಮ್ಮಂದಿರಂದರೆ ಎಲ್ಲರೂ ಬರಮಾಡ್ಕೊಳ್ತಕ್ಕಂಥ ಒಂದು ಗುಣ ಇಲ್ಲಿದೆ ಅಂದರೆ ಅದು ತಪ್ಪಾಗಲಾರದು ಅಂತಹ ನಿಟ್ಟಿನಲ್ಲಿ ಪಕ್ಕದ ರಾಜ್ಯ ಕೇರಳದಲ್ಲಿ ಇವತ್ತು ಓಣಂ ಸಡಗರ ಸಂಭ್ರಮ ಪ್ರತಿಯೊಬ್ಬರು ಮನೆ ಮಾಡುತ್ತೆ ಓಣಂ ಎಂಬತಕ್ಕಂಥದ್ದು ಮನೆಯ ಮುಂದೆ ಲಕ್ಷಣವಾಗಿ ರಂಗೋಲಿಯನ್ನು ಹಾಕಿ ಒಂದು ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಹಚ್ಚಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥದ್ದು ಹಬ್ಬದ ಅಡಿಗೆಯನ್ನು ಮಾಡಿ ಸಿಹಿಯನ್ನು ಹಂಚತಕ್ಕಂಥದ್ದು ಅಲ್ಲಿನ ಪದ್ಧತಿ ಅಷ್ಟೇ ಆಕೆ ನಮ್ಮ ಎನ್ ಜೆ ಪ್ರಾಡಕ್ಟ್ಸ್ ಅಮೃತಬಿಂದು ಶಕುಂತಲ ಮತ್ತು ನವರತ್ನ ತೈಲ ಹಾಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಈ ಒಂದು ಲವಣ ತೈಲ ಇದೆಲ್ಲವನ್ನು ಸಹಿತ ತಂದಿರತಕ್ಕಂಥದ್ದು ಸಹಿತ ನಮ್ಮ ಜೋಶಿಯವರು ಅವರು ಪಕ್ಕದ ರಾಜ್ಯ ಕೇರಳನೇ ಆದರೂ ಕರ್ನಾಟಕದಲ್ಲಿ ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಸ್ವಚ್ಛಂದವಾಗಿ ಚೆನ್ನಾಗಿ ಮಾತಾಡ್ತಾ ಎಲ್ಲರನ್ನೂ ಸಹಿತ ಸಡಗರ ಸಂಭ್ರಮದಿಂದ ಅದರಲ್ಲೂ ಒಳ್ಳೆ ಒಳ್ಳೆ ಆಯುರ್ವೇದಿಕ್ ಒಂದು ಪದಾರ್ಥಗಳನ್ನು ತಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಕೊಡ್ತಿರ್ತಕ್ಕಂಥದ್ದು ಒಂದು ಸಂತೋಷ ಹಾಗಾಗಿ ಎ ಎನ್ ಜೆ ಪ್ರಾಡಕ್ಟ್ಸ್ನ ನಮ್ಮ ಜೋಶಿಯವರಿಗೂ ಸಹಿತ ಬಹಳಷ್ಟು ಅಮೃತಬಿಂದ ಜೋಶಿಯವರಿಗೂ ಸಹಿತ ಒಂದು ಶುಭವನ್ನು ಕೋರ್ತ ಇವತ್ತಿನ ಕಾಯಕ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ದಿನ ಗುರು ರಾಯರ ಅನುಗ್ರಹವನ್ನು ಪಡಿತಕ್ಕಂಥ ದಿನ ಗುರು ರಾಯರ ಅನುಗ್ರಹವನ್ನು ಪಡೆದು ಇವತ್ತು ಸರ್ವರಿಗೂ ಸಕಲರಿಗೂ ಸಹಿತ ಗುರುಗಳ ಆಶೀರ್ವಾದ ಇರಲಿ ಗುರು ರಾಯರ ಅನುಗ್ರಹ ಇರಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ ਇਸੁਭ ਦਿਨ ਦਾ ਵਿਸ਼ੇਸ਼ਤਾ ਗੁਰੂਵਾਰ ਦਾ ਵਿਸ਼ੇਸ਼ਤਾ ਇਹਨਾਂ ਅਨੁਦਰੇ ਇੱਕ ਗੁਰਜਨ ਤਿਲਕਣਾ ਗੁਰਜੀ ਪੰਚਾਂਗ ਸ਼ਰਵਣਾ ਮਾਰੋ ਓਮ ਸ੍ਰੀ ਮਹਾ ਗణాਦੀਪਤੇ ਨਮਹ ਗణాਨਾੰਤਵਾ ਗਣਪਤੀ ਗੁੰਭਵਾ ਮਹੇ ਕਵਿੰਗਵਿ ਯਨਰ ਪਵਸ਼ਤੁਮ ਦੇਠ ਰਾਜੰਬਰ ਬਨਾਮ ਰਮਣ ਸੁਦਾ ਆਨ ਸਟ੍ਰਿਡਵਨੋ ਤਬ ਸੇਦ ਸਾਧਰਮ ਮਹਾ ਗణాਦੀਪਤੇ ਨਮਹ ਸਦਿਓਜਾਦੰ ਪ੍ਰਪਧਿਆਮੀ ਸਦਿਓਜਾਤਾਯੈ ਵੈ ਨਮੋ ਨਮਹ ਬਵੇ ਭਵੇਨਾਦਿ ਭਵੇ ਬੋ ਵਸੁਮਾਂ ਭਵੋਦ ਭਵਾਯੈ ਨਮਹ ವಾಮದೇವ ನಮೋ ಓ ಜ್ಯೇಷ್ಠ ಶ್ರೇಷ್ಠಾಯ ಶ್ರೇಷ್ಠ ನಮೋ ರುದ್ರಾಯ ನಮಃ ಕಾಲ ಯ ನಮಃ ಕಲವಿಕರಣ ನಮೋ ಬಲವಿಕರಣ ನಮೋ ಬಲ ಯನಮೋ ಬಲಪ್ರಮೋದನ ಯ ನಮಃ ಸರ್ವಭೂತ ನಮಃ ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಗುರುವಾರ ತ್ರಯೋದಶಿ ಇವತ್ತು ಶ್ರವಣ ನಕ್ಷತ್ರ ಇವತ್ತು ತಿರುವೋಣಮಿರ್ತಕ್ಕಂಥದ್ದು ಪ್ರದೋಷ ಪೂಜೆ ಹಾಗೆ ರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಇವತ್ತಿರತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಸಹಿತ ವಿದ್ಯೆ ಜ್ಞಾನಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗಬೇಕು ಪ್ರತಿಯೊಬ್ಬರು ಬುದ್ಧಿವಂತರಾಗಬೇಕು ಪ್ರತಿಯೊಬ್ಬರು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಪ್ರತಿಯೊಬ್ಬರ ಮನೆ ಮಕ್ಕಳು ವಿದ್ಯಾವಂತರಾದರೆ ಅದಕ್ಕಿಂತ ಮುಖ್ಯವಾದಂಥದ್ದು ಅದಕ್ಕಿಂತ ಸಂತೋಷ ಪಡ್ತಕ್ಕಂಥದ್ದು ಮತ್ತೊಂದಲ್ಲ ಗುರುವಾರದ ಈ ಶುಭ ದಿನ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ನಮ್ಮ ಮನೆ ಮಕ್ಕಳು ಚೆನ್ನಾಗಿ ಜ್ಞಾನವಂತರಾಗಲಿ ಬುದ್ಧಿವಂತರಾಗಲಿ ಒಳ್ಳೆ ವಿದ್ಯಾವಂತರಾಗಲಿ ಅಂತ ಯಾಕೆಂದರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ತಾವು ಶ್ರಮಿಸಿ ತಮಗೆ ಬೇಕಾದ್ದು ಬೇಡವಾದ್ದನ್ನು ಯಾವುದನ್ನು ಎಲ್ಲವನ್ನು ಸಹಿತ ಅವರು ತ್ಯಜಿಸಿರ್ತಾರೆ ತಂದೆ ತಾಯಿ ತ್ಯಾಗ ಮನೋಭಾವಿಗಳಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದನ್ನು ಸಹಿತ ತ್ಯಜಿಸಿ ಯಾವುದೂ ನಮಗೆ ಬೇಡ ನಮ್ಮ ಮನೆ ಮಕ್ಕಳು ಓದಿದ್ರೆ ಸಾಕು ಅವ್ರಿಗೆ ನಾವು ಫೀಸ್ ಕಟ್ಟಿದ್ರೆ ಸಾಕು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸವಲತ್ತು ಕೊಟ್ಟರೆ ಸಾಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಲ್ಯಾಪ್ಟಾಪ್ ಇರಲಿ ಅಥವಾ ಮೊಬೈಲ್ ಆಗಲಿ ಅಥವಾ ಒಂದು ಪುಸ್ತಕ ಪುಸ್ತಕಗಳಾಗಲಿ ಯಾಕೆಂದರೆ ಮೊದಲೆಲ್ಲ ಮೊಬೈಲ್ ಇರಲಿಲ್ಲ ಈಗ ಮೊಬೈಲ್ ಆ್ಯಡ್ ಆಗಿದೆ ಅದಕ್ಕೆ ಮಗನಿಗೆ ಅವ್ರ ಹತ್ರ ಇರ್ತಕ್ಕಂಥದ್ದು ಯಾವುದೋ ಸಣ್ಣದೊಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೊಬೈಲ್ ತಂದೆ ತಾಯಿ ತೆರಿದ್ರು ಮಕ್ಕಳು ಕೊಡಿಸ್ಬೇಕಾದ್ರೆ ಅರವತ್ತು ಎಪ್ಪತ್ತು ಒಂದು ಲಕ್ಷ ರೂಪಾಯಿ ಮೊಬೈಲೇ ಕೊಡಿಸ್ಬೇಕು ಯಾಕೆಂದರೆ ಅದರಲ್ಲಿ ಎಲ್ಲ ತರಹ ಟೆಕ್ನಾಲಜಿ ಅದರಲ್ಲಿರಬೇಕು ಅದಕ್ಕೆ ಬೇಕಾದ ಸವಲತ್ತು ಬೇಕು ಹೇಳಿ ಸಾಲ ಮಾಡಿದ್ರೂ ಸಹಿತ ತನ್ನ ಮಕ್ಕಳಿಗೆ ಎಲ್ಲ ಥರ ಸವಲತ್ತುಗಳನ್ನು ಕೊಡ್ತಾರೆ ಆದರೆ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದೇನು ಮಕ್ಕಳು ಚೆನ್ನಾಗಿ ಓದ್ಲಿ ಜ್ಞಾನವಂತರಾಗಲಿ ಇಡೀ ಸ್ಕೂಲ್ಗೆ ಶಾಲೆಗೆ ರ್ಯಾಂಕ್ ಬರಲಿ ಅಥವಾ ಅವರ ಜೀವನ ಆಳಿದ ಸಹ ಯಾವುದೇ ಕಾರಣಕ್ಕೂ ನಮ್ಮಂತೆ ಅವರಾಗೋದು ಬೇಡ ಎಂಬತಕ್ಕಂಥ ಧ್ವನಿ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಾರೆ ಪ್ರತಿಯೊಬ್ಬ ತಂದೆ ತಾಯಿ ಮನಸ್ಸೋದು ನನ್ನ ಮಕ್ಕಳು ನಾನು ಪಡೋ ಕಷ್ಟ ಮಕ್ಕಳು ಪಡೋದು ಬೇಡ ಅಂತ ಅದನ್ನೇ ನಾವು ನಮ್ಮ ಹಿಂದಿನವರು ನಮ್ಮ ತಂದೆ ತಾಯಿ ಸಹಿತ ಅದನ್ನೇ ಆಲೋಚನೆ ಮಾಡಿರ್ತಾರೆ ಆದರೆ ಏನೇ ಆದರೂ ಮನುಷ್ಯನಿಗೆ ಕಷ್ಟದ ಅರಿವಾಗದಿರ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ತೇಲಿಸ್ತೀವಿ ಅಂದರೆ ಆತ ನಾಳೆ ಜೀವನ ಬದುಕೋದು ಭಾಳ ಕಷ್ಟ ಆಗುತ್ತೆ ಯಾಕೆ ಅಂದರೆ ಸುತ್ತಮುತ್ತ ಇರತಕ್ಕಂಥ ಹಸುರರು ರಾಕ್ಷಸರು ಜೊತೆಗೆ ಅವರು ಹಾಕುವ ಹೆಜ್ಜೆ ಅವರು ನಮ್ಮ ನೋಡುವ ದೃಷ್ಟಿ ಇದೆಲ್ಲವೂ ಸಹಿತ ಒಂದಲ್ಲ ಒಂಥರ ವ್ಯತ್ಯಾಸಗಳಾದಾಗ ನಿಮ್ಮೊಳಗೆ ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದು ಮಾತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಧೈರ್ಯವನ್ನು ತಂದುಕೊಳ್ಬೇಕಾದ್ರೆ ಮಕ್ಕಳು ಒಳ್ಳೆ ಜ್ಞಾನವಂತರಾಗಬೇಕು ಸಮಾಜದಲ್ಲಿ ಬದುಕಬೇಕಾದ್ರೆ ಮಕ್ಕಳು ಜ್ಞಾನವಂತರಾಗಬೇಕು ಸಮಾಜದಲ್ಲಿ ನಾಲ್ಕು ಜನಗಳ ಮಧ್ಯದಲ್ಲಿ ನೀವು ತಲೆ ಎತ್ತಿ ನಿಲ್ಲಬೇಕಾದ್ರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತು ಸಿಗಬೇಕಾದ್ರೆ ಅಥವಾ ನಿಮಗೂ ಸ್ಥಾನಮಾನ ಸಿಗಬೇಕಾದ್ರೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ಕೊಡಬೇಕಾದ್ರೆ ನಿಮಗೆ ಒಳ್ಳೆ ಜ್ಞಾನವಂತರಾಗಬೇಕು ಬುದ್ಧಿವಂತರಾಗಬೇಕು ಇದು ಪ್ರತಿಯೊಬ್ಬ ತಂದೆ ತಾಯಿ ಸಹಿತ ಅಪೇಕ್ಷೆ ಪಡ್ತಕ್ಕಂಥದ್ದು ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ ವಿದ್ಯೆ ಎಂಬತಕ್ಕಂಥದ್ದು ಯಾರಲ್ಲಿರುತ್ತೋ ಅವ್ರಿಗೂ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ನೆನ್ನೆ ಮೊನ್ನೆ ಒಂದಷ್ಟು ವೀಡಿಯೋಗಳು ನೋಡುತ್ತಿದ್ದೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷಕ್ಕೆ ಒಳ್ಳೆ ಒಳ್ಳೆಯ ಅಧಿಕಾರತ್ವವನ್ನು ಅಧಿಕಾರಿಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅಧಿಕಾರದಲ್ಲಿರ್ತಕ್ಕಂಥದ್ದು ಅಂದರೆ ಆ ಮಕ್ಕಳು ಓದು ಅವರಿಗೆ ಆ ಓದಿಗೆ ಬೇಕಾಗಿರುವ ಸಹಾಯ ಇವತ್ತು ಹಿಂದೆ ಓದಿಗೆ ಬೇಕಾಗಿರುವಂಥ ಸಹಾಯಗಳು ತುಂಬ ಕಡಿಮೆ ಇತ್ತು ಇವತ್ತು ಹಾಗಲ್ಲ ಮಕ್ಕಳು ಓದ್ತಾರೆ ಅಂದರೆ